So next important concept is capital gearing in the third unit. So what is this capital gearing? So capital gearing is nothing but what? Relationship between owned fund and borrowed fund. So you are getting here. So capital gearing under. So the relationship between owned funds as well as borrowed funds. So ನೀವು ಎಷ್ಟದನ್ನು ಇನ್ಕ್ಲೂಡ್ ಮಾಡ್ತೀರಿ ನಿಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್ನಾಗ, ಏನು ಕಾಂಬಿನೇಷನ್ನಾಗ. ಸೊ ಏನು ಕಾಂಬಿನೇಷನ್ ಅಂದರೆ ನಿಮ್ಗೆ ಯಾವ ಥರ ತೊಗೋತೀರಿ. ಒಬ್ಬೊಬ್ಬರು ಒಂದೊಂದು ಕಂಪ್ನಿ ಏನು ಪ್ರಿಫರ್ ಮಾಡ್ತಾರೆ, ಇಕ್ವಿಟಿ ಕ್ಯಾಪಿಟಲ್ ಜಾಸ್ತಿ ತೊಗೋತಾರೆ, ಬೊರೋಡ್ ಫಂಡ್ಸನ್ನು ಕಡಿಮೆ ಮಾಡ್ತಾರೆ, ಅಂದರೆ ಡೆಟ್ ಕ್ಯಾಪಿಟಲ್ನ ಕಡಿಮೆ ಮಾಡ್ತಾರೆ. ಒಂದೊಂದು ಕಂಪನಿ ಇಕ್ವಿಟಿ ಕಡಿಮೆ ಮಾಡಿ ಬೊರೋಡ್ ಫಂಡ್ಸನ್ನು ಜಾಸ್ತಿ ಮಾಡ್ತಾರೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಎಸ್ ವಾಟ್ ದ ಕಾಂಬಿನೇಷನ್ ಆರ್ ವಿ ಕ್ಯಾನ್ ಸಿ ದ ರಿಲೇಷನ್ಶಿಪ್. ಸೊ ಕ್ಯಾಪಿಟಲ್ ಗಿಯರಿಂಗ್ ಈಸ್ ವೆರಿ ಸಿಂಪಲ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ಯಾಪಿಟಲ್ ಗಿಯರಿಂಗ್? ಇಟ್ ರೆಫರ್ಸ್ ಟು ದ ರಿಲೇಷನ್ಶಿಪ್ ಬಿಟ್ವೀನ್ ಓನ್ಡ್ ಫಂಡ್ ಆ್ಯಂಡ್ ಬೊರೋಡ್ ಫಂಡ್. ಓನ್ಡ್ ಫಂಡ್ ಈಸ್ ನಥಿಂಗ್ ಬಟ್ ವಾಟ್? ಇಕ್ವಿಟಿ. ಆ್ಯಂಡ್ ಬೊರೋಡ್ ಫಂಡ್ ಈಸ್ ನಥಿಂಗ್ ಬಟ್ ವಾಟ್? ಡೆಟ್. ಸೊ ವಾಟ್ ಕೈಂಡ್ ಆಫ್ ಪ್ರಪೋರ್ಷನ್ ಯು ವಾಂಟ್ ಟು ಸೆಲೆಕ್ಟ್, ದ್ಯಾಟ್ ಈಸ್ ಕಾಲ್ಡ್ ಕ್ಯಾಪಿಟಲ್ ಗಿಯರಿಂಗ್. ಓಕೆ, ಸೊ ಇನ್ ಕ್ಯಾಪಿಟಲ್ ಗಿಯರಿಂಗ್ ದೇ ಆರ್ ತ್ರೀ ಟೈಪ್ಸ್. ಸೊ ಹಿಯರ್ ದೇ ಆರ್ ತ್ರೀ ಟೈಪ್ಸ್. ದೇ ಆರ್ ಹೈಲಿ ಗಿಯರ್ಡ್, ಲೋ ಗಿಯರ್ಡ್, ಇವನ್ಲಿ ಗಿಯರ್ಡ್. ಸೊ ಕ್ಯಾಪಿಟಲೈಸೇಷನಾಗ ನಾವು ಹೆಂಗೆ ಮೂರು ಥರ ಕಲ್ತಿದ್ವಲ್ಲ, ಫೇರ್ ಕ್ಯಾಪಿಟಲೈಸೇಷನ್, ಅಂಡರ್ ಕ್ಯಾಪಿಟಲೈಸೇಷನ್, ಓವರ್ ಕ್ಯಾಪಿಟಲೈಸೇಷನ್. ಸೊ ಲೈಕ್ ದ್ಯಾಟ್ ಹಿಯರ್ ಇನ್ ಕ್ಯಾಪಿಟಲ್ ಗಿಯರಿಂಗ್ ದೇರ್ ಆರ್ ತ್ರೀ ಟೈಪ್ಸ್. ಓಕೆ, ಸೊ ವಾಟ್ ಆಸ್ ದಿಸ್ ಹೈಲಿ ಗಿಯರ್ಡ್? ಹೈಲಿ ಗಿಯರ್ಡ್ ಅಂದರೆ ಅಲ್ಲಿ ಇಕ್ವಿಟಿ ಕ್ಯಾಪಿಟಲ್ ನೀವು ಕಡಿಮೆ ಮಾಡ್ತೀರಿ, ದಟ್ ಈಸ್ ನಥಿಂಗ್ ಬಟ್ ವಾಟ್? ಇಕ್ವಿಟಿ ಕ್ಯಾಪಿಟಲ್ ವಿಲ್ ಬಿ ಲೆಸ್ ದ್ಯಾನ್ ದ ಡೆಟ್ ಕ್ಯಾಪಿಟಲ್. ಸೊ ಇಕ್ವಿಟಿ ಕ್ಯಾಪಿಟಲ್ ಈಸ್ ಲೆಸ್ ದ್ಯಾನ್ ದ ಡೆಟ್ ಕ್ಯಾಪಿಟಲ್. ಸೊ ಸಮ್ ಕಂಪನಿ ವಿಲ್ ಗೋ ಫಾರ್ ದಿಸ್ ಕೈಂಡ್ ಆಫ್ ಪ್ರಪೋರ್ಷನ್. ಸೊ ಅಂದರೆ ಅರ್ಥ ಏನು, ಇಲ್ಲಿ ಫಿಕ್ಸ್ಡ್ ಇಂಟ್ರೆಸ್ಟ್ ಬಿಯರಿಂಗ್ ಸೆಕ್ಯೂರಿಟೀಸ್ ಅಥವಾ ಡಿವಿಡೆಂಡ್ ಇರೋವಂಥ ಸೆಕ್ಯೂರಿಟೀಸನ್ನು ಜಾಸ್ತಿ ಇಟ್ಟಿರ್ತಾರೆ ಕಂಪ್ನಿಯೊಳಗೆ. ಸೊ ಇನ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ದೇ ಮಿಕ್ಸ್ ಮೋರ್ ವೆನ್ ವಿ ಕಂಪೇರ್ ಟು ದ ಕ್ಯಾಪಿಟಲ್, ದಟ್ ಈಸ್ ಇಕ್ವಿಟಿ ಕ್ಯಾಪಿಟಲ್. ಓಕೆ, ದಿಸ್ ಈಸ್ ಕಾಲ್ಡ್ ಹೈಲಿ ಗಿಯರ್ಡ್. ಅನದರ್ ಕಾನ್ಸೆಪ್ಟ್ ಈಸ್ ಲೋ ಗಿಯರ್ಡ್. ಲೋ ಗಿಯರ್ಡ್ ಈಸ್ ನಥಿಂಗ್ ಬಟ್ ವಾಟ್? ಸೊ ವೇರ್ ಇಕ್ವಿಟಿ ಈಸ್ ಲೆಸ್, ಸಾರಿ, ಇಕ್ವಿಟಿ ಈಸ್ ಮೋರ್ ದ್ಯಾನ್ ದ ಡೆಟ್ ಕ್ಯಾಪಿಟಲ್. ಅಂದರೆ ಇಕ್ವಿಟಿ ಜಾಸ್ತಿ ಇರ್ತದೆ ಡೆಟ್ಗಿಂತ, ಇಕ್ವಿಟಿ ಕ್ಯಾಪಿಟಲ್ನ ಜಾಸ್ತಿ ಅವ್ರು ಇನ್ಕ್ಲೂಡ್ ಮಾಡ್ತಾರೆ ಇಲ್ಲಿ ಡೆಟ್ಗಿಂತ. ಸೊ ಲೋ ಗಿಯರ್ಡ್ ಅಂದರೆ ಎದಕ್ಕೆ ಹೇಳ್ತಾರೆ ಅಂದರೆ ಅವ್ರಿಗೆ ಹೊರಗೆ ಔಟ್ ಪೇಯಿಂಗ್ ಏನಿರ್ತದಲ್ಲ ಅದು ಕಡಿಮೆ ಆಗ್ತದಲ್ಲ ರೆಸ್ಪಾನ್ಸಿಬಿಲಿಟಿ. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಲೋ ಗಿಯರ್ಡ್. ಸೊ ಔಟ್ ಸೈಡ್ ಪೇಮೆಂಟ್ ಈಸ್ ನಥಿಂಗ್ ಬಟ್ ವಾಟ್? ಪೇಮೆಂಟ್ ಆಫ್ ದ ಫಿಕ್ಸ್ಡ್ ಇಂಟ್ರೆಸ್ಟ್ ಆ್ಯಸ್ ವೆಲ್ ಆ್ಯಸ್ ಡಿವಿಡೆಂಡ್, ದಟ್ ಈಸ್ ಫಾರ್ ಡಿಬೆಂಚರ್ ಹೋಲ್ಡರ್ಸ್ ಆ್ಯಂಡ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಅವ್ರಿಗೆ ನಾವು ಜಾಸ್ತಿ ಕೊಡಬೇಕಾಗ್ತದೆ ರೀ. ಓಕೆ, ಸೊ ಬಟ್ ನಮ್ದು ಲೋ ಗಿಯರ್ಡ್ ಇತ್ತಂದರೆ ನಾವಿಲ್ಲಿ ಕಡಿಮೆ ಪೇ ಮಾಡ್ತೀವಿ, ಬಿಕಾಸ್ ವಿ ಆರ್ ಎಂಪ್ಲಾಯಿಂಗ್ ಮೋರ್ ಇಕ್ವಿಟಿ ಕ್ಯಾಪಿಟಲ್. ಓಕೆ, ಅನದರ್ ಥಿಂಗ್ ಈಸ್ ಕಾಲ್ಡ್, ಅನದರ್ ಕಾನ್ಸೆಪ್ಟ್ ಈಸ್ ಇವನ್ಲಿ ಗಿಯರ್ಡ್. ಇವನ್ಲಿ ಈಸ್ ನಥಿಂಗ್ ಬಟ್ ವಾಟ್? ಈಕ್ವಲ್ ಬೋತ್. ಸೊ ಈಕ್ವಲ್ ಕಾಂಬಿನೇಷನ್, ಇಕ್ವಿಟಿ ಆ್ಯಸ್ ವೆಲ್ ಆ್ಯಸ್ ಡೆಟ್ ಎರಡನ್ನೂ ಈಕ್ವಲ್ ಕಾಂಬಿನೇಷನ್ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಒಂದು ಎಕ್ಸಾಂಪಲ್ ತೊಗೊಂಡು, ಒಂದು ಕಂಪ್ನಿದು ಒಂದು ಕ್ಯಾಪಿಟಲ್ ಸ್ಟ್ರಕ್ಚರ್ 100% ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಹೈಲಿ ಗಿಯರ್ಡ್ ಇತ್ತು ಅಂದರೆ ಏನು ಅವ್ರು ಮಾಡ್ತಾರೆ ರೀ? ಇಕ್ವಿಟಿನ ಕಡಿಮೆ ಮಾಡಿ ಡೆಟ್ನ ಜಾಸ್ತಿ ಮಾಡ್ತಾರೆ. ಸೊ ಇಕ್ವಿಟಿನ, ಸೊ ಎಕ್ಸಾಂಪಲ್, 30% ಮಾಡಿಕೊಂಡು ಡೆಟ್ನ ಏನು ಮಾಡ್ಬೋದು? 70% ಮಾಡ್ಕೋತಾರೆ. ಸೊ ಲೈಕ್ ದಿಸ್, ಆ್ಯಂಡ್ ಇಟ್ ಮೇ ಗೋ ಫಾರ್ ಇವನ್ 40-60 ಪ್ಯಾಟರ್ನ್ ಆಲ್ಸೋ. ಓಕೆ, ದ್ಯಾಟ್ ಮೀನ್ಸ್ ವಾಟ್? ಈಕ್ವಲ್ ಇರೋದಿಲ್ಲ, ಯಾವಾಗಲೂ ಔಟ್ ಸೈಡ್ ಪೇಮೆಂಟ್ ಇರ್ತದಲ್ಲ ಲಯಬಿಲಿಟಿ ಅದು ಜಾಸ್ತಿ ಇರ್ತದೆ, ಡೆಟ್ ಕ್ಯಾಪಿಟಲ್ ಜಾಸ್ತಿ ಇರ್ತದೆ. ಲೋ ಗಿಯರ್ಡ್ ಈಸ್ ನಥಿಂಗ್ ಬಟ್ ವಾಟ್? ಸೊ ವೇರ್ ಇಕ್ವಿಟಿ ಈಸ್ ಮೋರ್ ದ್ಯಾನ್ ದ ಡೆಟ್. ಸೊ ಇದನ್ನೇ ಉಲ್ಟಾ ತೊಗೊಂಡ್ರೆ ನಾ ಇಲ್ಲಿ 70% ಇಕ್ವಿಟಿ ಆ್ಯಂಡ್ ಡೆಟ್ ಈಸ್ 30%, ಆ್ಯಂಡ್ ಇಟ್ ಮೇ ಬಿ ಇವನ್ 60%-40%. ಸೊ ಲೈಕ್ ದಿಸ್ ದೇ ವಿಲ್ ಸೆಲೆಕ್ಟ್. ಇನ್ನು ಒಂದು ಇನ್ ಕಾನ್ಸೆಪ್ಟ್ ಅದ ರೀ, ಇವನ್ಲಿ ಗಿಯರ್ಡ್. ಇವನ್ಲಿ ಗಿಯರ್ಡ್ ಈಸ್ ನಥಿಂಗ್ ಬಟ್ ವಾಟ್? 50-50, ಎರಡನ್ನೂ ಈಕ್ವಲ್ ತೊಗೊಂಡ್ಬಿಡೋದು. ಸೊ ಇನ್ನು 100,000 rupees ಏನಾರು ನನ್ನ ಕ್ಯಾಪಿಟಲ್ ಅಂತ ನಾನು ರೈಸ್ ಮಾಡ್ಲಿಕ್ಕತ್ತಿದ್ರೆ 50,000 ಏನು ಮಾಡ್ತೀನಿ? ಇಕ್ವಿಟಿಗೆ ಮುಖಾಂತರ ಕಲೆಕ್ಟ್ ಮಾಡ್ತೀನಿ, ಉಳಿದಿದ್ದ 50,000 rupees ಡೆಟ್ ಮುಖಾಂತರ ಕಲೆಕ್ಟ್ ಮಾಡ್ತೀವಿ. ಡೆಟ್ ಅಂದರೆ ಡಿಬೆಂಚರ್ಸ್ನು ಇನ್ಕ್ಲೂಡ್ ಮಾಡ್ತೀನಿ, ಪ್ರಿಫರೆನ್ಸ್ ಶೇರ್ಸ್ ಇನ್ಕ್ಲೂಡ್ ಮಾಡ್ತೀನಿ, ಬ್ಯಾಂಕ್ ಲೋನ್ಸ್ನು ತೊಗೋತೀನಿ. ನನಗೆ ಯಾವ ಥರ ಬೇಕದನ್ನು ಕಾಂಬಿನೇಷನ್ ಮಾಡ್ಕೋತೀನಿ. ಈ ಕಾಂಬಿನೇಷನ್ಗೆ ಏನು ಹೇಳ್ತೀವಿ ಅಂದರೆ ಕ್ಯಾಪಿಟಲ್ ಸ್ಟ್ರಕ್ಚರ್. ಯಾವ ಥರ ಇದನ್ನು ನಾವು ತೊಗೊಂಡಿವಲ್ಲ ಇದಕ್ಕೆ ಏನು ಹೇಳ್ತೀವಿ? ಕ್ಯಾಪಿಟಲ್ ಗಿಯರಿಂಗ್. ಓಕೆ, ಸೊ ವಿಲ್ ಕಂಬೈನ್ಡ್ ಇಟ್. ಸೊ ವೆರಿ ಸಿಂಪಲ್, ಕ್ಯಾಪಿಟಲ್ ಗಿಯರಿಂಗ್ ಈಸ್ ನಥಿಂಗ್ ಬಟ್ ವಾಟ್? ರಿಲೇಷನ್ಶಿಪ್ ಬಿಟ್ವೀನ್ ಓನ್ಡ್ ಫಂಡ್ ಆ್ಯಂಡ್ ಬೋರೋಡ್ ಫಂಡ್. ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ನಥಿಂಗ್ ಬಟ್ ವಾಟ್? ಇಟ್ಸ್ ಅ ಕಾಂಬಿನೇಷನ್. ಕಾಂಬಿನೇಷನ್ ಥರ ಕೂಡಿಸ್ತೀವಿ ನಾವು, ನಮಗೆ ಯಾವ್ಯಾವ ಥರ ಕ್ಯಾಪಿಟಲ್ಸ್ ಬೇಕು ಅದನ್ನು ಕೂಡಿಸ್ತೀವಿ. ಇಲ್ಲಿ ಗಿಯರಿಂಗ್ ಅಂದರೆ ಏನು? ನಾವು ಎರಡಕ್ಕೂ ಸಂಬಂಧ ಬೆಳೆಸೀವಿ ಅಂದರೆ ಓನ್ಡ್ ಕ್ಯಾಪಿಟಲ್ ನಾವು ಎಷ್ಟು ತೊಗೊಂಡಿವಿ ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್ನಾಗ, ಆಮೇಲೆ ಬೋರೋಡ್ ಫಂಡ್ಸನ್ನು ಎಷ್ಟು ತೊಗೊಂಡಿವಿ.
ಇದನ್ನು ಕನ್ಸಿಡರ್ ಮಾಡ್ತೀವಿ. ದಿಸ್ ಇಸ್ ಕಾಲ್ಡ್ ಕ್ಯಾಪಿಟಲ್ ಗಿಯರಿಂಗ್. ಇದು ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್ ಇದಾವ, ಸ್ವಲ್ಪ ಲಕ್ಷ ಕೊಟ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ. ಇವೆಲ್ಲ ಟೆಕ್ಸ್ಟ್ ಬುಕ್ನಾಗ ನಿಮಗೆ ಸಿಗ್ತಾವೆ. ಓಕೆ, ಸೊ ಹೈಲಿ ಗಿಯರ್ಡ್, ಲೋ ಗಿಯರ್ಡ್, ಇವನ್ಲಿ ಗಿಯರ್ಡ್, ಐ ಹೋಪ್ ಯು ಕ್ಲಿಯರಿಂಗ್. ಸೊ ಹೈಲಿ ಗಿಯರ್ಡ್ ಅಂದರೆ ಡೆಟ್ ಕ್ಯಾಪಿಟಲ್ ಜಾಸ್ತಿ ಇರ್ತದೆ ಇಕ್ವಿಟಿ ಕಂಪೇರ್ ಮಾಡಿದಾಗ. ಲೋ ಗಿಯರ್ಡ್ ಅಂದರೆ ಇಕ್ವಿಟಿ ಕ್ಯಾಪಿಟಲ್ ಜಾಸ್ತಿ ಇರ್ತದೆ ಡೆಟ್ ಕಂಪೇರ್ ಮಾಡಿದಾಗ. ಇವನ್ ಅಂದರೆ ಎರಡು ಈಕ್ವಲ್ ಇರ್ತಾವೆ. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಆನ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಆಗಲೇ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೀನಿಂಗ್ ಡೆಫಿನೇಷನ್ ಡಿಸ್ಕಸ್ ಮಾಡಿದ್ವಿ, ಅದೇ ಥರ ಕ್ಯಾಪಿಟಲ್ ಗಿಯರಿಂಗ್ ಮೀನಿಂಗನ್ನು ಡಿಸ್ಕಸ್ ಮಾಡೀವಿ. ಸೊ ಒಂದು ಕ್ಯಾಪಿಟಲ್ ಸ್ಟ್ರಕ್ಚರಿಗೆ ಏನೇನು ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆಗ್ತವೆ, ಒಂದು ಕಂಪನಿ ತನ್ನ ಕ್ಯಾಪಿಟಲ್ ಸ್ಟ್ರಕ್ಚರನ್ನು ಫ್ರೇಮ್ ಮಾಡಬೇಕಂದ್ರೆ ಏನೇನು ಫ್ಯಾಕ್ಟರ್ಸನ್ನು, ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಕನ್ಸಿಡರ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಫಾಯ್ದಾ ಅದನ್ನೋ, ಅದ್ರಾಗ ಏನಾದ್ರು ಅವ್ರಿಗೆ ಲಾಸ್ ಆಗ್ತದೋ ಅದನ್ನು ಕನ್ಸಿಡರ್ ಮಾಡಿ ಏನು ಮಾಡ್ತಾರೆ, ತಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರನ್ನು ಫಾರ್ಮ್ ಮಾಡ್ತಾರೆ. ಓಕೆ, ಸೊ ದೆರ್ ಆರ್ ವೇರಿಯಸ್ ಪಾಯಿಂಟ್ಸ್, ಇಫ್ ಯು ರೆಫರ್ ದ ಟೆಕ್ಸ್ಟ್ ಬುಕ್ ಯು ವಿಲ್ ಗೆಟ್ ದಟ್ ಎಕ್ಸ್ಪ್ಲನೇಷನ್. ಸೊ ನೌ ಐ ವಿಲ್ ಎಕ್ಸ್ಪ್ಲೇನ್ ದೀಸ್ ಪಾಯಿಂಟ್ಸ್ ಆ್ಯಂಡ್ ಟ್ರೈ ಟು ಕಂಪೇರ್ ವಿತ್ ದ ಟೆಕ್ಸ್ಟ್ ಬುಕ್. ಓಕೆ, ಸೊ ಅಮಂಗ್ ದಿಸ್ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ದಟ್ ಈಸ್ ಟ್ರೇಡಿಂಗ್ ಆನ್ ಇಕ್ವಿಟಿ. ಟ್ರೇಡಿಂಗ್ ಆನ್ ಇಕ್ವಿಟಿ ಈಸ್ ನಥಿಂಗ್ ಬಟ್ ವಾಟ್, ಟೇಕಿಂಗ್ ದ ಅಡ್ವಾಂಟೇಜ್ ಆಫ್ ದ ಇಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಒಂದೊಂದು ಕಂಪನಿ ಏನು ಮಾಡ್ತಾರೆ, ಇಕ್ವಿಟಿ ಶೇರ್ ಕ್ಯಾಪಿಟಲನ್ನು ತಮಗೆ ಯಾವ ರೀತಿ ಬೇಕೋ, ಒಂದೊಂದು ಕಂಪನಿ ಇಕ್ವಿಟಿನ ಜಾಸ್ತಿ ಇನ್ಕ್ಲೂಡ್ ಮಾಡ್ತಾರೆ, ಒಂದೊಂದು ಕಂಪನಿಯವರು ಕಡಿಮೆ ಇನ್ಕ್ಲೂಡ್ ಮಾಡ್ತಾರೆ. ಸೊ ಅವ್ರಿಗೆ ಹೆಂಗೆ ಅಡ್ವಾಂಟೇಜ್ ಅದನ್ನು ಅದ್ರ ಮೇಲೆ ಅವ್ರು ಏನು ಮಾಡ್ತಾರೆ, ಇಕ್ವಿಟಿ ಕ್ಯಾಪಿಟಲ್ನ ಇನ್ಕ್ಲೂಡ್ ಮಾಡ್ತಾರೆ. ಓಕೆ, ಸೊ ಸಮ್ ಕಂಪ್ನಿ ದೆ ವಿಲ್ ಗೋ ಫಾರ್ ಎಂಪ್ಲಾಯಿಂಗ್ ದ ಇಕ್ವಿಟಿ ಕ್ಯಾಪಿಟಲ್, ದಟ್ ಈಸ್ ನಥಿಂಗ್ ಬಟ್ ವಾಟ್, ತಮ್ಮ ಸ್ವಂತ ಇನ್ವೆಸ್ಟ್ಮೆಂಟನ್ನು ಒಂದೊಂದು ಸತಿ ಕಡಿಮೆನೂ ಮಾಡ್ತಾರೆ ರೀ, ಒಂದೊಂದು ಸತಿ ಏನು ಮಾಡ್ತಾರೆ ಜಾಸ್ತಿನೂ ಮಾಡ್ತಾರೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ವಾಟ್, ಟ್ರೇಡಿಂಗ್ ಆನ್ ಇಕ್ವಿಟಿ. ಸೊ ಟ್ರೇಡಿಂಗ್ ಆನ್ ಇಕ್ವಿಟಿ ಈಸ್ ನಥಿಂಗ್ ಬಟ್ ವಾಟ್, ಸೊ ವೇರ್ ಬೋರೋಡ್ ಫಂಡ್ಸ್ ಆರ್ ಎಂಪ್ಲಾಯ್ಡ್ ಮೋರ್ ಆರ್ ಲೆಸ್ ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್ ಆ್ಯಂಡ್ ಟ್ರೇಡ್ ಜಾಸ್ತಿ ಅದನ್ನು ಇನ್ಕ್ಲೂಡ್ ಮಾಡ್ತಾರೆ. ಸೊ ಟೋಟಲ್ ಇಟ್ಸ್ ಅ ಕಾಂಬಿನೇಷನ್ ಆಫ್ ಬೋತ್ ಓನ್ಡ್ ಆ್ಯಸ್ ವೆಲ್ ಆ್ಯಸ್ ಬೋರೋಡ್. ಟ್ರೇಡಿಂಗ್ ಆನ್ ಇಕ್ವಿಟಿ ಒಳಗೆ ಎರಡು ಥರ ಬರ್ತಾವೆ. ಫಸ್ಟ್ ಒನ್ ಈಸ್ ಟ್ರೇಡಿಂಗ್ ಆನ್ ಥಿನ್ ಇಕ್ವಿಟಿ, ಅನದರ್ ಒನ್ ಈಸ್ ಟ್ರೇಡಿಂಗ್ ಆನ್ ಥಿಕ್ ಇಕ್ವಿಟಿ. ಟ್ರೇಡಿಂಗ್ ಆನ್ ಥಿನ್ ಇಕ್ವಿಟಿ ಈಸ್ ನಥಿಂಗ್ ಬಟ್ ವಾಟ್, ವೇರ್ ದ ಇಕ್ವಿಟಿ ಕ್ಯಾಪಿಟಲ್ ಪ್ರಪೋರ್ಷನ್ ಈಸ್ ಲೆಸ್. ಇಕ್ವಿಟಿ ಕ್ಯಾಪಿಟಲ್ ಇರ್ತದೆ, ಲೆಸ್ ಇರ್ತದೆ. ಸೊ ಇಕ್ವಿಟಿ ಕ್ಯಾಪಿಟಲ್ ಪ್ರಪೋರ್ಷನ್ನ ಏನು ಮಾಡ್ತಾರೆ, ಕಡಿಮೆ ಉಪಯೋಗ ಮಾಡ್ತಾರೆ. ಟ್ರೇಡಿಂಗ್ ಆನ್ ಥಿಕ್ ಇಕ್ವಿಟಿ ಅಂದರೆ, ಸೊ ವೇರ್ ದ ರೇಷಿಯೋ ಆರ್ ದ ಇಕ್ವಿಟಿ ಕ್ಯಾಪಿಟಲ್ ಈಸ್ ಎಂಪ್ಲಾಯ್ಡ್ ಮೋರ್ ದೆನ್ ಕಂಪೇರ್ಡ್ ಟು ದ ಅದರ್ ಕೈಂಡ್ ಆಫ್ ಕ್ಯಾಪಿಟಲ್ಸ್, ದ್ಯಾಟ್ ಈಸ್ ಮೇ ಬಿ ಅ ಡಿಬೆಂಚರ್ಸ್, ದಟ್ ಈಸ್ ಡಿಬೆಂಚರ್ ಕ್ಯಾಪಿಟಲ್ ಆ್ಯಸ್ ವೆಲ್ ಆ್ಯಸ್ ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್. ಸೊ ಥಿಕ್ ಅಂದರೆ ಜಾಸ್ತಿ ಅಂತ ಅರ್ಥ, ಥಿನ್ ಅಂದರೆ ಕಡಿಮೆ ಅಂತ ಅರ್ಥ. ಸೊ ಟ್ರೇಡಿಂಗ್ ಆನ್ ಥಿನ್ ಇಕ್ವಿಟಿ ಈಸ್ ನಥಿಂಗ್ ಬಟ್ ವಾಟ್, ಇಕ್ವಿಟಿ ಕ್ಯಾಪಿಟಲನ್ನು ಅವ್ರು ಏನು ಮಾಡ್ತಾರೆ, ಕಡಿಮೆ ಯೂಸ್ ಮಾಡ್ತಾರೆ. ಅಂದರೆ ತಮ್ಮ ಸ್ವಂತ ಇನ್ವೆಸ್ಟ್ಮೆಂಟ್ ಕಡಿಮೆ ಇರ್ತದೆ, ಅಲ್ಲಿ ಬೋರೋಡ್ ಫಂಡ್ಸ್ ಜಾಸ್ತಿ ಇರ್ತದೆ. ಅಂದರೆ ಫಿಕ್ಸ್ಡ್ ಇಂಟ್ರೆಸ್ಟ್ ಬಿಯರಿಂಗ್ ಸೆಕ್ಯೂರಿಟೀಸ್ ಏನಿರ್ತವೆ ಜಾಸ್ತಿ ಇರ್ತಾವೆ ಥಿನ್ ಇಕ್ವಿಟಿ. ಥಿಕ್ ಇಕ್ವಿಟಿ ಅಂದರೆ ಇಲ್ಲಿ ಇಕ್ವಿಟಿ ಕ್ಯಾಪಿಟಲ್ ಏನವ್ರು ಎಂಪ್ಲಾಯ್ ಮಾಡ್ಕೋತಾರಲ್ಲ ಜಾಸ್ತಿ ಮಾಡ್ಕೋತಾರೆ, ಕಂಪೇರ್ಡ್ ಟು ದ ಫಿಕ್ಸ್ಡ್ ಇಂಟ್ರೆಸ್ಟ್ ಬಿಯರಿಂಗ್ ಸೆಕ್ಯೂರಿಟೀಸ್, ದಟ್ ಈಸ್ ಫಿಕ್ಸ್ಡ್ ಡಿವಿಡೆಂಡ್ ಸೆಕ್ಯೂರಿಟೀಸ್ ಆಲ್ಸೋ. ದಿಸ್ ಈಸ್ ಕಾಲ್ಡ್ ಟ್ರೇಡಿಂಗ್ ಆನ್ ಇಕ್ವಿಟಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ದ ವಿಲ್ ಕನ್ಸಿಡರ್, ದಟ್ ಈಸ್ ನೇಚರ್ ಆಫ್ ದ ಬಿಸ್ನೆಸ್. ಸೊ ಒಂದು ಬಿಸ್ನೆಸ್ ಯಾವ ನೇಚರ್ ಅದು. ಸೊ ದೇರ್ ಆರ್ ವೇರಿಯಸ್ ಟೈಪ್ಸ್. ಸೊ ಇಫ್ ಯುವರ್ ಕಂಪನಿ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಸೊ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇತ್ತು ನಿಮ್ಮದು ಅಂತಂದರೆ, ಸೊ ದೆನ್ ದಟ್ ಕಂಪನಿ ದೇ ಹ್ಯಾವ್ ಟು ಕಲೆಕ್ಟ್ ಮೋರ್ ಇನ್ವೆಸ್ಟ್ಮೆಂಟ್. ಓಕೆ, ಸೊ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ದೇ ವಿಲ್ ಟ್ರೈ ಟು ಕಲೆಕ್ಟ್ ಮೋರ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಬಿಕಾಸ್ ಆಫ್ ದ ಚೇಂಜಿಂಗ್ ಮಾರ್ಕೆಟಿಂಗ್ ಸಿಚುವೇಶನ್ಸ್ ಆ್ಯಂಡ್ ಯೂಶ್ವಲಿ ದೇ ಟ್ರೈ ಟು ಎಂಪ್ಲಾಯ್ ಮೋರ್ ಇಕ್ವಿಟಿ ಕ್ಯಾಪಿಟಲ್. ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಇರ್ತಾವಲ್ಲ, ಅವೇನು ಮಾಡ್ತಾವೆ ಜಾಸ್ತಿ ಇಕ್ವಿಟಿ ಕ್ಯಾಪಿಟಲ್ನ ಜಾಸ್ತಿ ಇಶ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾವೆ. ಅಥವಾ ಪಬ್ಲಿಕ್ ಯುಟಿಲಿಟಿ ಕಂಪನಿ ಇತ್ತು, ಸೊ ಪಬ್ಲಿಕ್ ಯುಟಿಲಿಟಿಯಿಂದ ಅಂಡರ್ ದ ಕಂಟ್ರೋಲ್ ಆಫ್ ಇನ್ ಗೌರ್ಮೆಂಟ್ ಆಲ್ಸೋ. ಸೊ ಆ ಥರ ಇದ್ದಾಗ ಈ ಸ್ವಲ್ಪ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಸೇಫ್ ಇರೋದು ಇಷ್ಟಪಡ್ತಾರೆ. ಸೇಫ್ ಈಸ್ ನಥಿಂಗ್ ಬಟ್ ವಾಟ್, ಸೊ ಗೆಟಿಂಗ್ ದ ಫಿಕ್ಸ್ಡ್ ಇನ್ಕಮ್. ಸೊ ಫಿಕ್ಸ್ಡ್ ಇನ್ಕಮ್ ಬರ್ತಾವೆ. ಹೆಂಗೆ ನೀವು ಒಂದು ಸ್ವಲ್ಪ ದುಡ್ಡು ಇತ್ತಂದರೆ ಬ್ಯಾಂಕ್ನಾಗ ಹೋಗಿ ಇಟ್ಬಿಡ್ತೀರಿ, ಸೊ ಬ್ಯಾಂಕ್ನಾಗ ಇಟ್ಟಾಗ ಏನಾಗ್ತದೆ ನಿಮಗೆ, ಪ್ರತಿ ವರ್ಷ ಅದರದ್ದು ಒಂದು ಫಿಕ್ಸ್ಡ್ ಅಮೌಂಟ್ ನಿಮಗೆ ಇಂಟ್ರೆಸ್ಟ್ ರೂಪದಲ್ಲಿ ಅವ್ರು ನಿಮ್ಗೆ ಕೊಡ್ತಾರೆ. ಸೊ ಸೇಫ್ಟಿ ಆಫ್ ಯುವರ್ ಫಂಡ್ಸ್ ಆ್ಯಂಡ್ ನಿಮ್ಮ ಟೈಮ್ ಪಿರಿಯಡ್ ಮುಗಿದ ಮೇಲೆ ಯು ವಿಲ್ ಗೆಟ್ ಯುವರ್ ಪ್ರಿನ್ಸಿಪಲ್ ಅಮೌಂಟ್ ಆಲ್ಸೋ. ಸೊ ಲೈಕ್ ದಿಸ್, ಸೊ ಇಫ್ ಯು ಇನ್ವೆಸ್ಟ್ ಇನ್ ಡಿಬೆಂಚರ್ಸ್ ಆ್ಯಸ್ ವೆಲ್ ಆ್ಯಸ್ ಪ್ರಿಫರೆನ್ಸ್ ಶೇರ್ಸ್, ಸೊ ವಿಲ್ ಬಿ ಗೆಟಿಂಗ್ ಸಮ್ ಫಿಕ್ಸ್ಡ್ ರಿಟರ್ನ್ಸ್. ಫಿಕ್ಸ್ಡ್ ಅಷ್ಟೇ ಇರ್ತದೆ, ಅಂದರೆ ನಿಮ್ಗೆ ಎಷ್ಟು ಅವ್ರು ಹೇಳಿರ್ತಾರೆ ಅಷ್ಟೇ ಕೊಡ್ತಾರೆ. ರಿಸ್ಕ್ ಟೇಕಿಂಗ್ ಇತ್ತು ಅಂದರೆ ನೀವು ಶೇರ್ ಮಾರ್ಕೆಟಿಗೆ ಹೋಗಿ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಏನಾಗ್ತದೆ, ನಿಮಗೆ ಜಾಸ್ತಿ ರಿಟರ್ನ್ಸ್ ಬರೋ ಚಾನ್ಸಸ್ ಇರ್ತಾವೆ. ಸೊ ನೇಚರ್ ಆಫ್ ದ ಬಿಸ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಡಿಸೈಡಿಂಗ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್.
Okay, next is what? Size of the company. So size of the company is nothing more. So whether your company is large scale, small scale, medium scale, like this. So large scale and then you already got the examples no bhaal no divi. It may be Tata company, Reliance company, so manufacturing units. So what a large scale irukum. But large scale productions irukum. So large scale idag en maartare usually avaru share market na tam shares na registration maadse maadsirtare and they will try to employ more equity capital. ಸೊ ಎಕ್ವಿಟಿ ಕ್ಯಾಪಿಟಲ್ ಇಲ್ಲಿ ಜಾಸ್ತಿ ಇರ್ತದೆ ಸ್ವಂತ ಇನ್ವೆಸ್ಟ್ಮೆಂಟ್ ಇರ್ತದೆ ಶೇರ್ ಮಾರ್ಕೆಟ್ನಾಗ ಶೇರ್ಸನ್ನು ಇಶ್ಯೂ ಮಾಡ್ತಾರೆ ಆ್ಯಂಡ್ ಇಫ್ ಯುವರ್ ಕಂಪನಿ ಈಸ್ ವೆರಿ ಸ್ಮಾಲ್ ಸ್ಮಾಲ್ ಕಂಪನಿ ಇದ್ದರೆ ಯೂಶ್ವಲಿ ಅವರು ಇಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡಲ್ಲ ಇಶ್ಯೂ ಮಾಡಿದ್ರೆ ಯಾರೂ ಪರ್ಚೇಸ್ ಮಾಡೋಂಗಿಲ್ಲ ಬಿಕಾಸ್ ದ ಸ್ಮಾಲ್ ಸ್ಕೇಲ್ ಯೂನಿಟ್ ಈಸ್ ದೇರ್ ಆ್ಯಂಡ್ ದೇರ್ ಈಸ್ ನೋ ಚಾನ್ಸಸ್ ಆಫ್ ಗೆಟಿಂಗ್ ಮೋರ್ ಪ್ರಾಫಿಟ್ ಸೊ ಹಿಯರ್ ದ ಸೇಫ್ ಇನ್ವೆಸ್ಟ್ಮೆಂಟ್ ಈಸ್ ಬೆಟರ್ ಸೇಫ್ ಇನ್ವೆಸ್ಟ್ಮೆಂಟ್ ಅಂದರೆ ಅವ್ರು ಏನಾದರೂ ಪ್ರಿಫರೆನ್ಸ್ ಶೇರ್ಸ್ ಅಥವಾ ಡಿಬೆಂಚರ್ಸ್ ಇಶ್ಯೂ ಮಾಡಿದರೆ ಅದನ್ನಷ್ಟೇ ಪರ್ಚೇಸ್ ಮಾಡಿ ಮುಗಿಸ್ಬಿಡ್ಬೋದು ಅದರಿಂದ ನಮಗೆ ಫಿಕ್ಸ್ಡ್ ಇಂಟ್ರೆಸ್ಟ್ ಅಥವಾ ಡಿವಿಡೆಂಡ್ ಬರ್ತದೆ ಪ್ರತಿ ವರ್ಷ ಅದನ್ನು ಎಂಜಾಯ್ ಮಾಡ್ತಾ ಇರ್ತಾರೆ ಇನ್ವೆಸ್ಟರ್ಸ್ ಓಕೆ ಸೊ ಸೈಜ್ ಆಫ್ ದ ಕಂಪನಿ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಆನ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನದರ್ ಥಿಂಗ್ ಈಸ್ ವಾಟ್ ಪಿರಿಯಡ್ ಆಫ್ ಫಿನಾನ್ಸ್ ಸೊ ಪಿರಿಯಡ್ ಆಫ್ ಫಿನಾನ್ಸ್ ಇಸ್ ನಥಿಂಗ್ ಬಟ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ದ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್ ಸೊ ಶಾರ್ಟ್ ಟರ್ಮ್ ಏನಾದ್ರು ನಿಮ್ಗೆ ಫಿನಾನ್ಸ್ ಬೇಕಾಗಿತ್ತು ಅಂತಂದ್ರೆ ವೆರಿ ಶಾರ್ಟ್ ಪಿರಿಯಡ್ ಆಸ್ ನಥಿಂಗ್ ಬಟ್ ವಾಟ್ 5 years ಆರ್ ವಿದ್ ಇನ್ 5 years ಆರ್ ಮ್ಯಾಕ್ಸಿಮಮ್ ಇಟ್ಸ್ 10 years ಸೊ ಆ ಥರ ಶಾರ್ಟ್ ಟರ್ಮ್ ಪಿರಿಯಡ್ 5 years ಒಳಗೆ ಬೇಕಾಗಿತ್ತು ನಿಮಗೆ ಫಿನಾನ್ಸ್ ಅಂದರೆ ಬೆಟರ್ ಯು ಗೋ ಫಾರ್ ಟೇಕಿಂಗ್ ದ ಫಂಡ್ಸ್ ಬೈ ಇಶ್ಯೂಯಿಂಗ್ ಡಿಬೆಂಚರ್ಸ್ ಬಿಕಾಸ್ ಟೈಮ್ ಪಿರಿಯಡ್ ಈಸ್ ವೆರಿ ಲಿಮಿಟೆಡ್ ಬಟ್ ಲಾಂಗ್ ಟರ್ಮ್ ಫಂಡ್ಸ್ ಬೇಕಾಗಿತ್ತು ಲಾಂಗ್ ಟರ್ಮ್ ಫಂಡ್ಸ್ ಇದ್ರೆ ಏನಾಗ್ತದೆ ರೀ ಸೊ ನಿಮ್ಗೆ ಜಾಸ್ತಿ ಇಯರ್ ಥರ ನಿಮ್ಗೆ ಅದು ಫಂಡ್ಸ್ ಅವೈಲೇಬಲ್ ಇರ್ತದೆ ಹಂಗೆ ಆ ಟೈಮ್ನಾಗೆ ಯಾವ ಥರ ಕ್ಯಾಪಿಟಲ್ ಪ್ರಿಫರ್ ಮಾಡ್ತಾರೆ ಅಂದರೆ ಇಕ್ವಿಟಿ ಪ್ರಿಫರ್ ಮಾಡ್ತಾರೆ ಸೊ ಪಿರಿಯಡ್ ಆಫ್ ಫಿನಾನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ವೆದರ್ ಇಫ್ ಯು ಆರ್ ನೀಡ್ ದ ಫಿನಾನ್ಸ್ ಫಾರ್ ಶಾರ್ಟ್ ಪಿರಿಯಡ್ ಸೊ ಇಟ್ಸ್ ಬೆಸ್ಟ್ ಟು ಗೋ ಫಾರ್ ಗೆಟಿಂಗ್ ದ ಫಂಡ್ಸ್ ಬೈ ಇಶ್ಯೂಯಿಂಗ್ ದ ಡಿಬೆಂಚರ್ಸ್ ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಸೆಕ್ಯೂರಿಟಿ ಬಟ್ ಇಫ್ ಯು ರಿಕ್ವೈರ್ ದ ಫಂಡ್ಸ್ ಫಾರ್ ಲಾಂಗರ್ ಪಿರಿಯಡ್ ಸೊ ಮೋರ್ ದ್ಯಾನ್ 10 years 15 years 20 years ಈ ಥರ ನಿಮ್ಮ ಬಿಸ್ನೆಸ್ ರನ್ ಮಾಡ್ತೀವಿ ಅಂದರೆ ನಿಮಗೆ ಖಾತ್ರಿ ಇತ್ತು ಅಂತ ನೀವು ಆ ಥರ ಫಂಡ್ಸ್ ಕಲೆಕ್ಟ್ ಮಾಡಬೇಕಂದ್ರೆ ಲಾಂಗ್ ಟರ್ಮ್ ಹೋಗೋದು ಚಲೋ ಇಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡೋದು ಅನದರ್ ಪಾಯಿಂಟ್ ನೀಡ್ ಟು ಮೇಕ್ ಪ್ರೊವಿಜನ್ ಫಾರ್ ಫ್ಯೂಚರ್ ಸೊ ಪ್ರೊವಿಜನ್ಸ್ ಮೀನ್ಸ್ ಫಸ್ಟ್ ಥಿಂಗ್ ಇಟ್ ವಿಲ್ ಕಮ್ ಟು ಇನ್ ಅವರ್ ಮೈಂಡ್ ದ್ಯಾಟ್ ಈಸ್ ವಾಟ್ ಎಸ್ ಬ್ಯಾಡ್ ಡೆಟ್ಸ್ ಸೊ ಬ್ಯಾಡ್ ಡೆಟ್ ಸಿಚುವೇಶನ್ ಭಾಳ ಅದ ರೀ ಸೊ ಪ್ರತಿಯೊಂದು ಕಂಪನಿಗೆ ಇದು ಭಾಳ ಆಗ್ತದೆ ಬಿಕಾಸ್ ಮೆಜಾರಿಟಿ ಕಂಪ್ನಿ ವಿಲ್ ಬಿ ಇಂಡಲ್ಜ್ಡ್ ದೆಮ್ಸೆಲ್ಸ್ ಇನ್ ಟು ಕ್ರೆಡಿಟ್ ಸೇಲ್ಸ್ ಸೊ ಕ್ರೆಡಿಟ್ ಸೇಲ್ಸ್ ಆದಾಗ ಏನಾಗ್ತದೆ ಸೊ ಅಲ್ಲಿ ಏನಾಗ್ತದೆ ಬ್ಯಾಡ್ ಡೆಟ್ ಆಗೋ ಚಾನ್ಸಸ್ ಭಾಳ ಇರ್ತದೆ ನಾನು ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಬರೀ ಒಂದು ಸ್ವಲ್ಪ ಇನಿಷಿಯಲ್ ಅಮೌಂಟ್ ಅಷ್ಟೇ ಸಿಕ್ಕಿರ್ತದೆ ನಾನು ರಿಮೈನಿಂಗ್ ಪೇಮೆಂಟ್ ವಿಲ್ ಬಿ ಮೇಡ್ ಇನ್ ದ ಕಮಿಂಗ್ ಫ್ಯೂಚರ್ ಪಿರಿಯಡ್ ದ್ಯಾಟ್ ಮೀನ್ಸ್ ಇನ್ ದ ಕಮಿಂಗ್ ಮಂತ್ಸ್ ಅದು ಅವ್ರಿಗೆ ಡೆಫಿನೆಟಾಗಿ ದುಡ್ಡು ಬರ್ತಂತ ಖಾತ್ರಿನೂ ಇರೋದಿಲ್ಲ ಬಿಕಾಸ್ ಕ್ರೆಡಿಟ್ ಸೇಲ್ಸ್ ಏನು ನಾವು ಮಾಡಿರ್ತೀವಿ ಅದು ಪರ್ಚೇಸ್ ಮಾಡಿರ್ತಾರೋ ನಮ್ಮ ಹತ್ರ ಅವ್ರದ್ದು ಸೇಲ್ ಆದಾಗ ಅಷ್ಟೇ ನಮ್ಗೆ ಏನಾಗ್ತದೆ ಇನ್ಕಮ್ ಬರಲಿಕ್ಕೆ ಸಾಧ್ಯ ಇನ್ ಕೇಸ್ ಏನಾರು ಸೇಲ್ ಆಗಿಲ್ಲ ಅವ್ರದ್ದು ಅವ್ರು ನಮ್ಗೆ ರೀಪೇಮೆಂಟ್ ಮಾಡಲಿಲ್ಲ ಅಂದ್ರೆ ಕಂಪನಿ ವಿಲ್ ಸಫರ್ ನಾವು ಸೊ ಫಾರ್ ದ್ಯಾಟ್ ರೀಸನ್ ದ ಕಂಪನಿ ಹ್ಯಾಸ್ ಟು ಕೀಪ್ ಇನ್ ದೇರ್ ಮೈಂಡ್ ಇನ್ ಡಿಸೈಡಿಂಗ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಬೌಟ್ ದ ಮೇಕಿಂಗ್ ಆಫ್ ಪ್ರೊವಿಜನ್ ಅವರು ಜಾಸ್ತಿ ಏನಾರು ಫಂಡ್ಸ್ ಇಟ್ಕೊಂಡಿದ್ರು ಅಂದರೆ ಕ್ಯಾಪಿಟಲ್ ಸ್ಟ್ರಕ್ಚರ್ನ ಫಂಡ್ಸ್ ಚಲೋತ್ನ ಕಲೆಕ್ಟ್ ಮಾಡಿದ್ರು ಅಂದರೆ ಒಂದು ಸ್ವಲ್ಪ ಫಂಡ್ಸನ್ನು ಪ್ರೊವಿಜನ್ಸ್ ಅಡ್ವಾನ್ಸ್ ಆಗಿ ಮಾಡಿ ಇಟ್ಕೊಂಡು ಬಿಡಬೇಕು ಸೊ ಪ್ರೊವಿಜನ್ಸ್ ಮಾಡೋ ಸಂಬಂಧನೂ ಸ್ವಲ್ಪ ಜಾಸ್ತಿ ಫಂಡ್ಸನ್ನು ಕಲೆಕ್ಟ್ ಮಾಡ್ಕೋಬೇಕು ವೆದರ್ ದೇ ವಿಲ್ ಗೋ ಫಾರ್ ಇಕ್ವಿಟಿ ಆರ್ ಡೆಟ್ ದಟ್ ಈಸ್ ಲೆಫ್ಟ್ ದ ಕಂಪನಿ ಬಟ್ ದಿಸ್ ಈಸ್ ಆಲ್ಸೋ ಒನ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಆನ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಫಾರ್ ದ ಪ್ರೊವಿಜನ್ಸ್ ಓಕೆ ಸೊ ಪ್ರೊವಿಜನ್ ಈಸ್ ನಾಟ್ ಓನ್ಲಿ ಫಾರ್ ದ ಬ್ಯಾಡ್ ಡೆಟ್ಸ್ ಇವನ್ ಫಾರ್ ದ ಟ್ಯಾಕ್ಸ್ ಪೇಮೆಂಟ್ ಆಲ್ಸೋ ಆ್ಯಂಡ್ ಇವನ್ ಫಾರ್ ಅದರ್ ಪರ್ಪಸ್ ಸೊ ಟ್ಯಾಕ್ಸ್ ಪೇಮೆಂಟ್ ಮಾಡಲಿಕ್ಕೂ ಪ್ರೊವಿಜನ್ಸ್ ಮಾಡ್ತೀವಿ ಡೌಟ್ಫುಲ್ ಡೆಟ್ಸ್ ಮಾಡಿರ್ತೀವಿ ಆ್ಯಂಡ್ ಸಮ್ಟೈಮ್ಸ್ ಇವನ್ ಫಾರ್ ದ ಡಿವಿಡೆಂಡ್ ಪೇಮೆಂಟ್ ಇಫ್ ಕಂಪನಿ ವಿಲ್ ನಾಟ್ ಮೇಕ್ ದ ಪ್ರಾಫಿಟ್ ಸೊ ದ್ಯಾಟ್ಸ್ ವೈ ದ ಪ್ರೊವಿಜನ್ಸ್ ಈಸ್ ವೆರಿ ಯೂಸ್ಫುಲ್ ಫಾರ್ ದ ಕಂಪನಿ ಸೊ ದೇ ಹ್ಯಾವ್ ಟು ಥಿಂಕ್ ಅಬೌಟ್ ದ ಪ್ರೊವಿಜನ್ಸ್ ಓಕೆ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ವಾಟ್ ಮಾರ್ಕೆಟ್ ಸಿಚುವೇಶನ್ ಎಸ್ ಸೊ ಮಾರ್ಕೆಟ್ ಸಿಚುವೇಶನ್ ಹಿಯರ್ ದ್ಯಾಟ್ ಈಸ್ ವಿ ಕ್ಯಾನ್ ಸೇ ದ ಬೂಮ್ ಪಿರಿಯಡ್ ಬೂಮ್ ಪಿರಿಯಡ್ ಇಸ್ ನಥಿಂಗ್ ಬಟ್ ವಾಟ್ ಎವ್ರಿಥಿಂಗ್ ಈಸ್ ಇನ್ಕ್ರೀಸಿಂಗ್ ಸೊ ಅದಕ್ಕೆ ನಾವು ಇನ್ನೊಂದೇನು ಹೇಳ್ತೀವಿ ಇನ್ಫ್ಲೇಷನ್ ಪಿರಿಯಡ್ ಅಂತಲೂ ಹೇಳಬಹುದು ಇನ್ನೊಂದೇನು ಹೇಳ್ಬೋದು ಅಂದ್ರೆ ಡೆಪ್ರಿಸಿಯೇಷನ್ ಅಂದ್ರೆ ಡಿಪ್ರೆಷನ್ ಪಿರಿಯಡ್ ಸೊ ಎಲ್ಲನೂ ಕಡಿಮೆ ಆಗ್ತಿರ್ತದೆ ಡೆಪ್ರಿಸಿಯೇಷನ್ ಅಂತ ಹೇಳ್ತೀವಲ್ಲ ಕಡಿಮೆ ಆಗೋದು ಸೊ ಮಾರ್ಕೆಟ್ ಸಿಚುವೇಶನ್ ಯಾವ ಥರ ಇರ್ತದಲ್ಲ ಆ ಥರನೂ ಇನ್ವೆಸ್ಟರ್ಸ್
ಇನ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಸೊ ಮಾರ್ಕೆಟ್ ಸಿಚುವೇಶನ್, ಇಫ್ ಇಟ್ ಈಸ್ ಅ ಬೂಮ್ ಪಿರಿಯಡ್, ಸೊ ಎವ್ರಿಥಿಂಗ್ ಈಸ್ ಇನ್ಕ್ರೀಸಿಂಗ್, ಬೂಮ್ ಪಿರಿಯಡ್ನಾಗ ಏನಾಗ್ತದೆ, ಎಲ್ಲಾನು ಇನ್ಕ್ರೀಸ್ ಇರ್ತದೆ, ಕಂಪ್ನಿ ವಿಲ್ ಮೇಕ್ ಹ್ಯೂಜ್ ಪ್ರಾಫಿಟ್ ಆ್ಯಂಡ್ ದೇ ಕ್ಯಾನ್ ಇಶ್ಯೂ ಗುಡ್ ಅಮೌಂಟ್ ಆಫ್ ಡಿವಿಡೆಂಡ್, ದೇ ವಿಲ್ ಡಿಕ್ಲೇರ್ ಇಟ್. ಸೊ ಇನ್ ದ್ಯಾಟ್ ಕಂಡೀಷನ್ ಇಕ್ವಿಟಿ ಶೇರ್ಸ್ ಆರ್ ಇನ್ ಡಿಮ್ಯಾಂಡ್. ಸೊ ಬೂಮ್ ಪಿರಿಯಡ್ನಾಗ ಏನಾಗ್ತದೆ, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಡಿಮ್ಯಾಂಡ್ನಾಗಿರ್ತದೆ. ಬಟ್ ವೆನ್ ವಿ ಕಮ್ ಟು ಡಿಪ್ರಿಸಿಯೇಷನ್ ಪಿರಿಯಡ್, ಅಂದರೆ ಡಿಫ್ಲೇಷನ್ ಕಡಿಮೆ ಆಗ್ತಾ ಇರ್ತದೆ, ವೇರ್ ದ ಎಕನಾಮಿ ಇಸ್ ಟೋಟಲಿ ಸ್ಲೀಪ್, ಇನ್ ದ್ಯಾಟ್ ಕಂಡೀಷನ್ ದ ಮಾರ್ಕೆಟ್ ಸಿಚುವೇಶನ್ ವಿಲ್ ಬಿ ವರ್ಸ್ಟ್ ಆ್ಯಂಡ್ ಕಂಪ್ನಿ ವಿಲ್ ಟ್ರೈ ಟು ಕಲೆಕ್ಟ್ ದ ಫಂಡ್ಸ್. ಓಕೆ, ಸೊ ಕಂಪ್ನಿ ಫಂಡ್ಸ್ ಕಲೆಕ್ಟ್ ಮಾಡಬೇಕು ಅಂದರೆ ಇಕ್ವಿಟಿಯಿಂದ ಯೂಸ್ ಇಲ್ಲ. ಅವಾಗ ಎಲ್ಲರೂ ಏನು ವಿಚಾರ ಮಾಡ್ತಾರೆ ರೀ, ಸೇಫ್ ಫಂಡ್ಸ್ ಬೇಕಂತಾರೆ, ಸೇಫ್ ರಿಟರ್ನ್ಸ್ ಬೇಕಂತಾರೆ. ಇನ್ ದ್ಯಾಟ್ ಕಂಡೀಷನ್ ಇಶ್ಯೂಯಿಂಗ್ ಆಫ್ ಡಿಬೆಂಚರ್ ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್ ಈಸ್ ಬೆಟರ್. ಬೂಮ್ ಪಿರಿಯಡ್ನಾಗ ಇಕ್ವಿಟಿ ಚಲೋ, ಡೆಪ್ರಿಸಿಯೇಷನ್ ಅಥವಾ ಡಿಫ್ಲೇಷನ್ ಪಿರಿಯಡ್ನಾಗ ಫಿಕ್ಸ್ಡ್ ಸೆಕ್ಯೂರಿಟೀಸ್ ಅಥವಾ ಫಿಕ್ಸ್ಡ್ ಇಂಟ್ರೆಸ್ಟ್ ಅಥವಾ ಡಿವಿಡೆಂಡ್ ಬೇರಿಂಗ್ ಸೆಕ್ಯೂರಿಟೀಸ್ ಅಂತ ನಾವೇನು ಹೇಳ್ತೀವಲ್ಲ, ಡಿಬೆಂಚರ್ಸ್ ಆ್ಯಸ್ ವೆಲ್ ಆ್ಯಸ್ ಪ್ರಿಫರೆನ್ಸಸ್, ದ್ಯಾಟ್ ಈಸ್ ಗುಡ್. ಅನದರ್ ಇಂಪಾರ್ಟೆಂಟ್ ಪಾಯಿಂಟ್, ಆ್ಯಟಿಟ್ಯೂಡ್ ಆಫ್ ದ ಇನ್ವೆಸ್ಟರ್ಸ್. ಆ್ಯಟಿಟ್ಯೂಡ್ ಈಸ್ ನಥಿಂಗ್ ಬಟ್ ವಾಟ್ ದ ಬಿಹೇವಿಯರ್. ಸೊ ಇನ್ವೆಸ್ಟರ್ ಥಿಂಕಿಂಗ್, ಇನ್ವೆಸ್ಟರ್ಸ್ ಯಾವ ಥಿಂಕ್ ಮಾಡ್ತಾರೆ, ಸೊ ಅವ್ರೇನು ಮಾಡ್ತಾರೆ, ತಮ್ಮ ಫಾಯ್ದಾ ಬಗ್ಗೆ ವಿಚಾರ ಮಾಡ್ತಾರೆ. ಸಮ್ ದೇರ್ ಆರ್ ವೇರಿಯಸ್ ಟೈಪ್ಸ್ ಆಫ್ ಇನ್ವೆಸ್ಟರ್ಸ್. ಸಮ್ ಇನ್ವೆಸ್ಟರ್ಸ್ ಆರ್ ರಿಸ್ಕ್ ಬಿಯರರ್ಸ್. ರಿಸ್ಕ್ ಬಿಯರರ್ಸ್ ಅಂದ್ರೆ ನಾವು ಅವರಿಗೆ ಸ್ಪೆಕ್ಯುಲೇಟರ್ಸ್ ಅಂತಲೂ ಹೇಳ್ಬೋದು. ರಿಸ್ಕ್ ತೊಗೊಳಿಕ್ಕೆ ಅವ್ರು ರೆಡಿ ಇರ್ತಾರೆ. ಓಕೆ, ರಿಸ್ಕ್ ತೊಗೊಳಿಕ್ಕೆ ರೆಡಿ ಇದ್ದಾವೆ, ಏನು ಮಾಡ್ತಾರೆ, ಇಕ್ವಿಟಿ ಶೇರ್ಸ್ನ ಯೂಶ್ವಲಿ ಇನ್ವೆಸ್ಟ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಥರ ಒಂಥರ ಇರ್ತಾರೆ, ಇನ್ನೊಂದು ಥರ ಇನ್ವೆಸ್ಟರ್ಸ್ ಹೆಂಗಿರ್ತಾರೆ ಅಂದರೆ ಸೇಫ್ ಇನ್ವೆಸ್ಟರ್ಸ್. ಅವ್ರೇನು ಮಾಡ್ತಾರೆ, ಸೇಫ್ಟಿ ಬಿಡ್ತಾರೆ ರೀ. ಸೊ ಡಿಬೆಂಚರ್ಸ್ ಖರೀದಿ ಮಾಡ್ರೆ ಏನಾಗ್ತದೆ, ಫಿಕ್ಸ್ಡ್ ಇಂಟ್ರೆಸ್ಟ್ ಬಂದುಬಿಡ್ತದೆ ನಮಗೆ. ಸೊ ಕಂಪನಿ ಪ್ರಾಫಿಟ್ ಮಾಡಲಿ ಬಿಡಲಿ, ನಮಗೆ ಇಂಟ್ರೆಸ್ಟ್ ರೇಟ್ ಫಿಕ್ಸ್. ಸೊ 10% ಅಂದಿದ್ರು ಅಂದ್ರೆ ಈಗ 1,000 rupees ಒಂದು ಬಾಂಡ್ ಅದ, ಅಂದರೆ ಡಿಬೆಂಚರ್ ಅದ, ಅದು 10% ಫಿಕ್ಸ್ ಮಾಡಿದ್ರೆ 10% ಬಂದುಬಿಡ್ತದೆ, ಮುಗಿತ್ರಿ. ಸೊ ನಮ್ದು ಎಷ್ಟು ಅಂದ್ಕೊಂಡಿದ್ದು ಎಷ್ಟು ಪ್ರಿಫರೆನ್ಸ್ ಶೇರ್ಸು ಇರ್ತದೆ, ಸೊ ಎಷ್ಟು ಪ್ರಿಫರೆನ್ಸ್ ಶೇರ್ಸ್ ಎಷ್ಟು ತೊಗೊಂಡಿರ್ತೀವಿ, ಅದಕ್ಕೆ ಫಿಕ್ಸ್ಡ್ ಇಂಟ್ರೆಸ್ಟ್ ಸಾರಿ ಫಿಕ್ಸ್ಡ್ ಡಿವಿಡೆಂಡ್ ರೇಟ್ ಕೊಡ್ತಾರೆ, ಅಷ್ಟು ನಮಗೆ ರಿಟರ್ನ್ಸ್ ಬರ್ತದೆ. ಸೊ ಆ್ಯಟಿಟ್ಯೂಡ್ ಆಫ್ ದ ಇನ್ವೆಸ್ಟರ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ಡಿಸೈಡಿಂಗ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಇಫ್ ದ ಇನ್ವೆಸ್ಟರ್ಸ್ ಆರ್ ರಿಸ್ಕ್ ಬಿಯರರ್ಸ್, ರಿಸ್ಕ್ ಟೇಕರ್ಸ್, ದೇ ವಿಲ್ ಪ್ರಿಫರ್ ಇಕ್ವಿಟಿ. ಆ್ಯಂಡ್ ದ ಇನ್ವೆಸ್ಟರ್ಸ್ ಹೂ ವಾಂಟ್ ಸೇಫ್ಟಿ ಆಫ್ ದೇರ್ ಫಂಡ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ದೇ ವಿಲ್ ಟ್ರೈ ಟು ಚೂಸ್ ದ ಡಿಬೆಂಚರ್ಸ್ ಆ್ಯಸ್ ವೆಲ್ ಆ್ಯಸ್ ಪ್ರಿಫರೆನ್ಸಸ್. ಓಕೆ, ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್, ಕಾಸ್ಟ್ ಆಫ್ ಫ್ಲೋಟೇಷನ್. ಸೊ ಫ್ಲೋಟೇಷನ್ ಕಾಸ್ಟ್ ಅಂತ ಹೇಳ್ತೀವಿ, ಇದು ವರ್ಡ್ ನೀವು ಕೇಳಿರಿ ನಂಗೆ ಗೊತ್ತಿಲ್ಲ. ಸೊ ಫ್ಲೋಟೇಷನ್ ಈಸ್ ನಥಿಂಗ್ ಬಟ್ ವಾಟ್ ಇಶ್ಯೂಯಿಂಗ್ ಕಾಸ್ಟ್. ಇಶ್ಯೂಯಿಂಗ್ ಅಂದರೆ ಒಂದು ಕಂಪನಿ ಶೇರ್ಸ್ ಅಥವಾ ಡಿಬೆಂಚರ್ಸ್ ಇಶ್ಯೂ ಮಾಡಬೇಕು ಅಂದರೆ ಆ ಇಶ್ಯೂ ಮಾಡೋಕ್ಕಿಂತ ಮುಂಚೆ, ಸೊ ಪ್ರೀ ಇಶ್ಯೂ, ಇಶ್ಯೂ ಮಾಡೋಕ್ಕಿಂತ ಮುಂಚೆ ಏನೇನು ಅದಕ್ಕೆಲ್ಲ ಖರ್ಚು ಮಾಡಿರ್ತಾರೆ, ಏನೇನು ಎಕ್ಸ್ಪೆನ್ಸಸ್ ಮಾಡ್ತಾರಲ್ಲ, ಅದಕ್ಕೆ ಏನು ಹೇಳ್ತಾರೆ, ಫ್ಲೋಟೇಷನ್ ಕಾಸ್ಟ್ ಅಂತ ಹೇಳ್ತಾರೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಇಶ್ಯೂ ಕಾಸ್ಟ್. ಸೊ ಫಾರ್ ಇಶ್ಯೂಯಿಂಗ್ ದ ಶೇರ್ಸ್ ಆರ್ ಡಿಬೆಂಚರ್ಸ್, ವಾಟ್ ಎವರ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕಂಪನಿ, ದಟ್ ಈಸ್ ಕಾಲ್ಡ್ ಫ್ಲೋಟೇಷನ್ ಕಾಸ್ಟ್. ಸೊ ಎಕ್ಸಾಂಪಲ್, ಬ್ರೋಕರೇಜ್. ಸೊ ಒಂದು ಸ್ವಲ್ಪ ಶೇರ್ಸ್ ಇಶ್ಯೂ ಮಾಡಬೇಕಂದ್ರೆ ಮೊದಲೇನು ಮಾಡಬೇಕು, ಬ್ರೋಕರ್ ಕಡೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ರೀ ಶೇರ್ ಮಾರ್ಕೆಟ್ನ. ಪೊಗಟ್ ಏನು ಮಾಡೋಂಗಿಲ್ಲಲ್ಲ ಮತ್ತು, ಸೊ ಅವ ಏನು ಮಾಡ್ತಾನೆ, ಹಿ ವಿಲ್ ಡಿಮ್ಯಾಂಡ್ ಸಮ್ ಫಂಡ್ಸ್, ದಟ್ ಈಸ್ ಬ್ರೋಕರೇಜ್ ಕಮಿಷನ್. ಆ್ಯಂಡ್ ಇಫ್ ಯು ವಾಂಟ್ ಟು ಇಶ್ಯೂ ದ ಇಕ್ವಿಟಿ ಶೇರ್ಸ್, ಇಕ್ವಿಟಿ ಶೇರ್ಸ್ ಇಶ್ಯೂ ಮಾಡಬೇಕು ಅಂದರೆ ಅವ್ನು ಮೊದಲು ಪ್ರಿಂಟರ್ ಮಾಡಬೇಕಲ್ಲ ನೀವು. ಸೊ ಪ್ರಿಂಟ್ ಮಾಡಲಿಕ್ಕೆ ದಟ್ ಈಸ್ ಪ್ರಿಂಟಿಂಗ್ ಆಫ್ ಅಪ್ಲಿಕೇಶನ್, ದ್ಯಾಟ್ ಈಸ್ ಒನ್ ಕೈಂಡ್ ಆಫ್ ಎಕ್ಸ್ಪೆನ್ಸ್. ಆ್ಯಂಡ್ ನೀವು ನಿಮ್ಮ ಕಂಪನಿ ಸ್ಟಾರ್ಟ್ ಮಾಡ್ತೀವಿ, ಶೇರ್ ಇಶ್ಯೂ ಮಾಡ್ತೀವಿ ಅಂದರೆ ಅಡ್ವರ್ಟೈಸ್ಮೆಂಟ್ ಮಾಡ್ತೀರಿ. ಅಡ್ವರ್ಟೈಸ್ಮೆಂಟ್ಗೆ ಏನು ಹೇಳ್ತೀವಿ, ದಟ್ ಈಸ್ ಫಾರ್ಮೇಷನ್ ಎಕ್ಸ್ಪೆನ್ಸ್ ಅಂತಲೂ ಹೇಳ್ಬೋದು, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಲೈಕ್ ದಿಸ್ ದರ್ ಆರ್ ವೇರಿಯಸ್ ಕೈಂಡ್ ಆಫ್ ಎಕ್ಸ್ಪೆನ್ಸಸ್ ದ ಕಂಪ್ನಿ ವಿಲ್ ಮೇಕ್, ದಿಸ್ ಈಸ್ ಕಾಲ್ಡ್ ಫ್ಲೋಟೇಷನ್ ಕಾಸ್ಟ್. ಓಕೆ, ಸೊ ಇನ್ ಡಿಸೈಡಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಕಂಪನಿ ಹ್ಯಾಸ್ ಟು ಥಿಂಕ್ ಅಬೌಟ್ ದ ಕಾಸ್ಟ್ ಆಫ್ ಫ್ಲೋಟೇಷನ್. ಸೊ ಭಾಳ ಖರ್ಚು ಬಂತು ಅಂದ್ರೆ ಮತ್ತು ಕಂಪನಿ ಕ್ಯಾಪಿಟಲ್ ಸ್ಟ್ರಕ್ಚರಿಗೆ ಎಫೆಕ್ಟ್ ಆಗ್ತದೆ. ಸೊ ಅದು ರೀಸನೇಬಲ್ನಾಗ ಆಗಬೇಕು. ಈವನ್ ಅಂಡರ್ ರೈಟಿಂಗ್ ಕಮಿಷನ್ ಅಂತ ಬರ್ತದೆ, ನಿಮ್ಗೆ ಅದು ಗೊತ್ತದೆ. ಸೊ ವೆನ್ ಕಂಪನಿ ವಿಲ್ ನಾಟ್ ಮೀಟ್ ಔಟ್ ದ ಫುಲ್ ಸಬ್ಸ್ಕ್ರಿಪ್ಷನ್, ಇನ್ ದ್ಯಾಟ್ ಕಂಡೀಷನ್ ದ ಅಂಡರ್ ರೈಟರ್ಸ್ ವಿಲ್ ಕಲ್ಪ್ ಕಮ್ ಆ್ಯಂಡ್ ಹೆಲ್ಪ್ ದ ಕಂಪನಿ. ಸೊ ಅಂಡರ್ ರೈಟರ್ಸ್ ಅಂದರೆ ಯಾರು, ಯಾವಾಗ ಕಂಪನಿಗೆ ಫುಲ್ ಸಬ್ಸ್ಕ್ರಿಪ್ಷನ್ ಆಗಿಲ್ಲ, ಏನು ಶೇರ್ಸ್ ಇಶ್ಯೂ ಮಾಡಿರ್ತಾರಲ್ಲ ಅಷ್ಟು ಸಬ್ಸ್ಕ್ರೈಬ್ ಆಗಿಲ್ಲ, ಅವ್ರ ಕ್ಯಾಪಿಟಲ್ ಫುಲ್ ಆಗಿಲ್ಲ, ಅಂಥ ಕಂಡೀಷನ್ನಾಗ ಯಾರು ಬರ್ತಾರಂದರೆ ಅಂಡರ್ ರೈಟರ್ಸ್ ಅಂತ ಹೇಳಿ ಬಂದು ಅವರಿಗೆ ಹೆಲ್ಪ್ ಮಾಡ್ತಾರೆ. ಅಂಡರ್ ರೈಟರ್ಸ್ ಮೇ ಬಿ ದ ಬ್ಯಾಂಕರ್ಸ್ ಆಲ್ಸೋ. ಓಕೆ, ಅವ್ರು ಇವನ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಅವ್ರೇನು ಮಾಡ್ತಾರೆ, ಕಂಪನಿಗೆ ಫಂಡ್ಸ್ ಕೊಡ್ತಾರೆ. ಸೊ ಟು ಮೀಟ್ ಔಟ್ ದ ಫುಲ್ ಕ್ಯಾಪಿಟಲೈಸೇಷನ್, ದಟ್ ಈಸ್ ಫುಲ್ ಸಬ್ಸ್ಕ್ರಿಪ್ಷನ್. ಸೊ ಈ ಥರ ಅಂಡರ್ ರೈಟಿಂಗ್ ಕಮಿಷನ್ನು ನಾವು ಫ್ಲೋಟೇಷನ್ ಕಾಸ್ಟ್ನಾಗೆ ಇನ್ಕ್ಲೂಡ್ ಮಾಡ್ತೀವಿ. ಸೊ ಇವೆಲ್ಲ ಖರ್ಚು ಇಂಪಾರ್ಟೆಂಟ್ ಆಗ್ತವೆ. ಒನ್ ಮೋರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವಿಚ್ ಈಸ್ ಅಫೆಕ್ಟಿಂಗ್ ಟ್ಯಾಕ್ಸೇಷನ್ ಪಾಲಿಸಿ.
So another important topic is taxation policy. So taxation policy is nothing but what? The policy of the government. So there are various complications here. So on Satyan Martara, dividend rate high kortari, kadmi kortara, other male tax hatar company. So that everything will affect. High taxation, low tax rate, everything. So corporate tax is not stable. It will also change. And it will create problem to company also. ಸೊ ಇಲ್ಲಿನೂ ಅವರು ಡೆಟ್ ಕ್ಯಾಪಿಟಲ್ ಯಾವ ರೀತಿ ಮಿಕ್ಸ್ ಮಾಡ್ತಾರಲ್ಲ ಅದು ಒಂದು ಹೆಲ್ಪ್ ಆಗ್ತದೆ ಅಂದರೆ ಈ ಫ್ಯಾಕ್ಟರ್ನೂ ಅದ್ರ ಮೇಲೆ ಎಫೆಕ್ಟ್ ಆಗ್ತದೆ ಟ್ಯಾಕ್ಸೇಷನ್ ಪಾಲಿಸಿ ಸೊ ವಾಟ್ ಎವರ್ ದ ಟ್ಯಾಕ್ಸ್ ಪಾಲಿಸೀಸ್ ಫ್ರೇಮ್ಡ್ ಬೈ ದ ಗವರ್ನಮೆಂಟ್ ಆನ್ ದ ಕಂಪನೀಸ್ ಸೊ ದ್ಯಾಟ್ ಈಸ್ ಆಲ್ಸೋ ಎಫೆಕ್ಟೆಡ್ ಲಾಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದ್ಯಾಟ್ ಈಸ್ ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಆಲ್ಸೋ ಮ್ಯಾಟರ್ಸ್ ಹಿಯರ್ ಸೊ ನೀವು ಕ್ಯಾಪಿಟಲ್ ಸ್ಟ್ರಕ್ಚರ್ನಾಗ ಈಕ್ವಿಟಿನೂ ತೊಗೋತೀರಿ ಪ್ರಿಫರೆನ್ಸು ತೊಗೋತೀರಿ ಡಿವೆಂಚರ್ಸು ತೊಗೋತೀರಿ ಬ್ಯಾಂಕ್ ಲೋನ್ಸು ತೊಗೋತೀರಿ ಓಕೆ ಸೊ ನೀವು ಏನು ಆಫರ್ ಮಾಡ್ತೀರಿ ಅಂತಂದ್ರೆ ಸೊ ವಿಲ್ ಆಫರ್ ದ ಡಿಬೆಂಚರ್ ರೇಟ್ಸ್ ಪ್ರಿಫ್ರೆನ್ಸ್ ರೇಟ್ಸ್ ಓಕೆ ಸೊ ಏನು ಇಶ್ಯೂ ಮಾಡ್ತಿರಲ್ಲ ಸ್ಯಾಟಿಸ್ಫೈಯಿಂಗ್ ಇರಬೇಕು ಅವರಿಗೆ ಸೊ ಇಫ್ ದ ಇನ್ವೆಸ್ಟರ್ಸ್ ಆರ್ ಸ್ಯಾಟಿಸ್ಫೈಡ್ ವಿತ್ ದಟ್ ದೆನ್ ಓನ್ಲಿ ದೇ ವಿಲ್ ಕಮ್ ಆ್ಯಂಡ್ ಪರ್ಚೇಸ್ ದ್ಯಾಟ್ ದ್ಯಾಟ್ ಮೀನ್ಸ್ ದೇ ವಿಲ್ ಗಿವ್ ದ ಫಂಡ್ಸ್ ಟು ಯು ಸೊ ಇಫ್ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್ ದೆನ್ ದೇ ವಿಲ್ ನಾಟ್ ಓಕೆ ಸೊ ಅದನ್ನು ಒಂದು ಸ್ವಲ್ಪ ನೋಡ್ಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಇವನ್ ಕಂಪನಿ ಪಾಯಿಂಟ್ ಆಫ್ ವ್ಯೂಡೇ ನೋಡಿದರೆ ಬ್ಯಾಂಕರ್ ಕಡೆ ಏನು ದುಡ್ಡು ತೊಗೋತಾರಲ್ಲ ಅವರು ಬ್ಯಾಂಕರ್ಸ್ ಕಡೆಯಿಂದ ಏನು ಫಂಡ್ಸ್ ತೊಗೋತಾರಲ್ಲ ಅಲ್ಲಿನೂ ಇಂಟ್ರೆಸ್ಟ್ ರೇಟ್ ಮ್ಯಾಟ್ರ್ ಆಗ್ತದೆ ರೀ ಯಾಕಂದರೆ ಕಂಪನಿಗೆ ಅದು ಬರ್ಡನ್ ಆಗಬಾರ್ದು ಇಟ್ ಶುಡ್ ನಾಟ್ ಬಿಕಮ್ ಬರ್ಡನ್ ಬಿಕಾಸ್ ಡೆಟ್ ಕ್ಯಾಪಿಟಲ್ ಈಸ್ ಆಲ್ವೇಸ್ ಬರ್ಡನ್ ಆನ್ ದ ಹೆಡ್ ಆಫ್ ದ ಕಂಪನಿ ಬಟ್ ಇಕ್ವಿಟಿ ಈಸ್ ನಾಟ್ ಲೈಕ್ ಸೊ ಸೊ ಅದಕ್ಕೆ ಕಂಪನಿ ಏನು ಮಾಡಬೇಕು ಇಕ್ವಿಟಿ ಆ್ಯಸ್ ವೆಲ್ ಆ್ಯಸ್ ಡೆಟ್ ಕಾಂಬಿನೇಷನ್ ಏನು ಮಾಡ್ತಾರಲ್ಲ ಪ್ರಾಪರ್ ಪ್ರಪೋರ್ಷನ್ನಾಗಿ ಮಾಡಬೇಕು ಇದರ ಸಂಬಂಧಪಟ್ಟಿದ್ದು ನಾವು ಒಂದು ಎರಡು ಮೂರು ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ ನೋಡೋಣ ನಿಮ್ಗಿನ್ನ ಕ್ಲಿಯರ್ ಆಗ್ತದೆ ಸೊ ಒಂದು ಕಂಪನಿ ಫಂಡ್ಸ್ ಕಲೆಕ್ಟ್ ಮಾಡಬೇಕಂದ್ರೆ ಯಾರ್ಯಾವ ರೀತಿ ಅವರಿಗೆ ಆಪ್ಷನ್ಸ್ ಅವೈಲೇಬಲ್ ಇದಾವೆ ಸೊ ಒಂದು ಸ್ವಲ್ಪ ಫಂಡ್ಸನ್ನು ಇಕ್ವಿಟಿ ಮುಖಾಂತರ ಕಲೆಕ್ಟ್ ಮಾಡ್ತಾರೆ ಸ್ವಲ್ಪ ಫಂಡ್ಸನ್ನು ಡಿಬೆಂಚರ್ಸ್ ಮುಖಾಂತರ ಕಲೆಕ್ಟ್ ಮಾಡ್ತಾರೆ ಅಥವಾ ಕಾಂಬಿನೇಷನ್ನಾಗಿ ಮಾಡ್ತಾರೆ ಯಾವ ಥರ ಮಾಡಿದರೆ ಅವ್ರಿಗೆ ಏನು ಫಾಯ್ದೆ ಆಗ ಆ್ಯಂಡ್ ಅಲ್ಟಿಮೇಟ್ಲಿ ವಾಟ್ ಈಸ್ ದ ಎಫೆಕ್ಟ್ ಆನ್ ದ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆನ್ ದ ಇಪಿಎಸ್ ಇಪಿಎಸ್ ಎಸ್ ನಥಿಂಗ್ ಬಟ್ ವಾಟ್ ಅರ್ನಿಂಗ್ ಫಾರ್ ಶೇರ್ ಅದ್ರ ಮೇಲೂ ಏನು ಎಫೆಕ್ಟ್ ಆಗ್ತದೆ ಅಂಥೇಳಿ ನಾವು ಅದನ್ನು ನೋಡೋಣ ಓಕೆ ಐ ಹೋಪ್ ಯು ಕ್ಲಿಯರ್ ವಿತ್ ಆಲ್ ದೀಸ್ ಪಾಯಿಂಟ್ಸ್ ದೀಸ್ ಆರ್ ದ ಸಮ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಸೊ ಇನ್ ಸಿಂಪಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಇಸ್ ನಥಿಂಗ್ ಬಟ್ ವಾಟ್ ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಬೋತ್ ದಟ್ ಈಸ್ ಇಕ್ವಿಟಿ ಆ್ಯಂಡ್ ಡೆಟ್ ಆ್ಯಂಡ್ ಹೌ ದೇ ವಾಂಟ್ ಟು ಮೇಕ್ ದ ಮಿಕ್ಸ್ಚರ್ ದಟ್ ಈಸ್ ಕಾಂಬಿನೇಷನ್ ದಟ್ ಈಸ್ ಲೆಫ್ಟ್ ದ ಕಂಪನಿ ಸೊ ಕಂಪನಿ ಯಾವ ರೀತಿ ಅದನ್ನು ಮಿಕ್ಸ್ ಮಾಡ್ತಾರೆ ಯಾವ ರೀತಿ ಕಾಂಬಿನೇಷನ್ ಮಾಡ್ತಾರೆ ಪ್ರಪೋರ್ಷನ್ ಮಾಡ್ತಾ ಅದು ಕಂಪನಿಗೆ ಬಿಟ್ಟಿದ್ದು ಸೊ ದೇರ್ ಆರ್ ಸಮ್ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಆನ್ ಇಟ್ ಸೊ ಪ್ಲೀಸ್ ಗೋ ಟು ದ ಟೆಕ್ಸ್ಟ್ ಬುಕ್ ಆ್ಯಂಡ್ ದೀಸ್ ಪಾಯಿಂಟ್ಸ್ ಆರ್ ಅವೈಲೇಬಲ್ ಇನ್ ದ ಟೆಕ್ಸ್ಟ್ ಬುಕ್ ಸೊ ಡೂ ರೆಫರ್ ಇಟ್ ಸುಮ್ಮನೆ ಕೂತು ಕೇಳಿದ್ರೆ ಅರ್ಥ ಆಗೋಂಗಿಲ್ಲ ಸುಮ್ಮನೆ ಕೂತು ಇದನ್ನು ನೋಡಿದರೆ ಅರ್ಥ ಆಗಲ್ಲ ಒಂದು ಸ್ವಲ್ಪ ಪಾಯಿಂಟ್ಸನ್ನು ಲಕ್ಷ ಕೊಟ್ಟು ನೋಡಿದರೆ ನಿಮ್ಗೆ ಏನಾಗ್ತದೆ ಇನ್ನು ಕ್ಲಿಯರ್ ಆಗ್ತದೆ ಇದು ಕ್ಲಿಯರ್ ಆದ್ರೆ ನಾ ಪ್ರಾಬ್ಲಮ್ಸ್ ಹೇಳೋದು ನಿಮ್ಗೆ ಈಸಿ ಅರ್ಥ ಆಗ್ತದೆ ಓಕೆ ಆ್ಯಂಡ್ ಐ ಹೋಪ್ ಯು ಪೀಪಲ್ ಆರ್ ಸೇಫ್ ಆ್ಯಟ್ ಹೋಮ್ ಸೊ ಬಿ ಸೇಫ್ ಸೊ ಫಾರ್ ಸೇಫ್ಟಿ ಸೊ ಸ್ಟೇ ಆ್ಯಟ್ ಹೋಮ್ ಓಕೆ ವಿಲ್ ಕ್ಯಾಚ್ ಅಪ್ ಇನ್ ದ ನೆಕ್ಸ್ಟ್